ಇವತ್ತು ಭಾಳ ಮುಖ್ಯವಾಗಿ ಮನಸ್ಸಿಗೆ ಬಂದಂಗೆ ಮಾತಾಡೋದು ಇರಲಿಲ್ಲ, ಏನು ಪ್ರಚೋದಿಸುವಂಥ ಮಾತುಗಳನ್ನು ಅವರು ಜವಾಬ್ದಾರಿಯುತವಾಗಿದ್ದಾರೆ. ಪ್ರತಿಪಕ್ಷದ ನಾಯಕರು ಒಂದು ಪಕ್ಷದ ನಾಯಕರಾಗಿದ್ದಾರೆ. ಈ ಪ್ರಚೋದಿಸುವಂಥ ಮಾತುಗಳನ್ನು ಬಾಯಿಗೆ ಬಂದಂಗೆ ಮಾತಾಡೋದನ್ನು ನಿಲ್ಲಿಸ್ಬೇಕು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನು ಕೊಟ್ಟಿದೆ, ಆ ತೀರ್ಪನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಭದ್ರಾಗಿರಲೇಬೇಕು. ಹಾಗಾಗಿ ಆ ದಿಕ್ಕಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆ, ಆ ಜಜ್ಮೆಂಟಿನ ಪ್ರಕಾರವಾಗಿ ಏನೆಲ್ಲ ಕ್ರಮವನ್ನು ವಹಿಸಬೇಕಾಗಿದ್ದು ಕ್ರಮವನ್ನು ವಹಿಸಿದ್ದು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರೆ ಆ ಪ್ರಕಾರದಲ್ಲಿ ನಮ್ಮ ಸರ್ಕಾರ ಮಾಡ್ತೀವಿ. ಮಾಡ್ತೀನಿ ಎಲ್ಲೊಂದು ಕಡೆ. ಇವತ್ತು ಬೇರೆ ಬೇರೆ ಹಲವಾರು ಕೆಲಸದಲ್ಲಿ ತೊಡಗಿರ್ತೀವಿ. ಇವತ್ತು ಆದ್ಯತೆಯನ್ನು ಹೆಚ್ಚಾಗಿ ಕೊಡಿ ಅಂತ ಬೇರೆ ಬೇರೆ ಸಂಘಟನೆಗಳು ಕೇಳಿದ್ದಾರೆ. ಕಾನೂನಾತ್ಮಕವಾಗಿ ಕೇಳಿದ್ದಾರೆ. ಕಾನೂನಲ್ಲಿ ಏನಿದೆಯೋ ಅದನ್ನೇ ಪಾಲನೆ ಮಾಡಿ, ಕಾನೂನಲ್ಲಿ ಇಲ್ಲದೇನು ಮಾಡಬೇಡಿ ಅಂತಿದ್ದಾರೆ, ಕಾನೂನಲ್ಲಿ ಇರೋದೇ ಮಾಡಿ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಇವತ್ತು ನಮ್ಮ ಸರ್ಕಾರ ಕಾನೂನು ಪಾಲನೆ ಮಾಡೋಂಥದ್ದನ್ನ ನಾವು ಮಾಡ್ತೀವಿ.